ಕೆಲವೊಂದೆಲ್ಲ ಅದೃಷ್ಟದ ಮ್ಯಾಟರ್ ಆಗುತ್ತೆ. ನೀವೇನು ಅದ್ಭುತವಾಗೆಲ್ಲ ಮಾಡಕ್ ಹೋದ್ರು ಅದೃಷ್ಟನೂ ಒಂದ್ಸತಿ ಮ್ಯಾಟರ್ ಆಗ್ಬಿಡುತ್ತೆ. ಆ ಬೆಂಗಳೂರದು ಜೀವನ ಒಂದು ಇರುತ್ತಲ್ಲ ಸರ್, ಅದು ಇಲ್ಲಿ ಬಂದು ಅನುಭವಿಸ್ತಾರಿಗೆ ಮಾತ್ರ ಗೊತ್ತು. ಅದು ಅದೊಂದು ಇಂಟರ್ವ್ಯೂ ಮಾಡಿದ್ರು, ಬಣ್ಣ ಹಚ್ಚುವವನ ಚಿತ್ತಾರದ ಬದುಕು ಅಂತ. ಬಣ್ಣ ಹಚ್ಚುವವನ ಚಿತ್ತ ಅಂದ್ರೆ ನಮ್ದು ಕಷ್ಟ, ನಮ್ಗೆ ಇದೇನು ಅಲ್ಲಿ ಸಡನ್ನಾಗಿ 3 ತಿಂಗಳು ಕೆಲಸ ಇಲ್ಲ. ಮಜಾ ಅಂತಂದ್ರೆ ನಾವು ಮೊದಲೇ ಕುಕ್ಕಂಗ್ ಕುಕ್ಕಂಡು ಅಲ್ಲಿ ಇಲ್ಲಿ ತಿಂತಾ ಇದ್ದೋ, ರಾಜ್ಕುಮಾರ್ ಕಿಡ್ನಾಪ್ ಆಗಿ ಮರುಮಲೇ ಇದೀವಿ. ಅಂದ್ರೆ ಹೆಂಗೋ ನೋಡಿ, ಇದು ದಿ ಸಿನಿಮಾ ಈ ಸೀರಿಯಲ್ ಈ ಬಣ್ಣದ ಬದುಕು ಅನ್ನೋದು ಸರ್ ಎಷ್ಟು ಕಷ್ಟನೋ ಅಂದ್ರೆ ಅದು ನಾವೇನಾಗ್ತೀವಿ, ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದಾಳ್ಬೇಕು, ಎಷ್ಟೊತ್ತಿಗೆ ಹೋಗಿ ಮಲ್ಕೊಂತೀವಿ, ಅದೆಲ್ಲ ಮಾಡಿದ್ರಿಂದ ಇವತ್ತೇನೋ ಒಂದು ಚಿಕ್ಕ ಪುಟ್ಟದಾಗಿ ಒಂದು ಜೀವನ ಕಟ್ಕೊಂಡಿದ್ದೀವಿ. ಅಂದ್ರೆ ದೊಡ್ಡ ಅದ್ಭುತವಾಗಿ ಕಟ್ಕೊಂಡಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಚಿಕ್ಕದಾಗಿ ಕಟ್ಕೊಂಡಿದ್ದೀವಿ. ಇಲ್ಲಿ ಸರ್ ಇಲ್ಲಿ ಕೆಲವೊಂದೆಲ್ಲ ಅದೃಷ್ಟನೂ ಮ್ಯಾಟರ್ ಆಗುತ್ತೆ. ನೀವೇನು ಅದ್ಭುತವಾಗೆಲ್ಲ ಮಾಡಕ್ಕೆ ಹೋದ್ರು ಅದೃಷ್ಟನೂ ಒಂದ್ಸತಿ ಮ್ಯಾಟರ್ ಆಗ್ಬಿಡುತ್ತೆ. ನಮ್ಗೇಂತು ಅಂದ್ರೆ ನಮ್ಮ ಇದಕ್ಕೆ ನಾವು ಅಪ್ಪ ನಂಗೇನಿಲ್ಲ, ಆರಾಮಾಗಿ ಕಟ್ಕೊಂಡಿದ್ದೀವಿ. ಬಟ್ ಏನಾಗುತ್ತೆ ಇಲ್ಲಿ ನಮ್ಮದು ಶೂಟಿಂಗ್ ದಿನಚರಿಗಳು ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಅದು ಸ್ಟೆಂಟ್ ಆಗಲಿ ಮೇಕಪ್ ಆರ್ಟಿಸ್ಟ್ ಆಗಲಿ ಯಾರು ಶೂಟಿಂಗಲ್ಲಿ ಕೆಲಸ ಮಾಡಲಿ, ಅವರು ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದಾಳಲೇಬೇಕು. ಅವ್ರ ನಿತ್ಯದ ಕರ್ಮಗಳೆಲ್ಲ ಮುಗಿಸಿ ಅವ್ರ ಕೆಲಸಗಳೆಲ್ಲ ಮುಗಿಸಿ ಒಂದು 6 ಗಂಟೆ 6:30 ಮನೆಗೆ ಬಿಡಲೇಬೇಕು. ಲೊಕೇಶನ್ ಹತ್ರ ಇದ್ದರೆ ಒಂಚೂರು ಲೇಟಾಗಿ ಬಿಡ್ಬೋದು, ಅದೆಲ್ಲ ಆಗಲ್ಲ. ಮಿನಿಮಮ್ 6:30 ಅಂದ್ರೆ ಬಿಡಲೇಬೇಕು, 7:30 ಲೊಕೇಶನ್ಗೆ ಹೋಗ್ಬೇಕು, ಅಲ್ಲೆಲ್ಲ ಕೆಲಸ ಮಾಡಬೇಕು. ಅಲ್ಲಿ ಎಷ್ಟು 9 ಗಂಟೆಗೆ ಬ್ಯಾಕಪ್ ಆಗುತ್ತೋ ಅಂದರೆ ಸೀರಿಯಲ್ ಅಂತಂದರೆ ಒಂದು 9 ಗಂಟೆ ಅಂತ ಫಿಕ್ಸ್ ಸರ್ ಅದು. ಅದು ಯಾಕೆಂದ್ರಲ್ಲಿ ಎಪಿಸೋಡ್ಗಳು ಹೋಗ್ಬೇಕಲ್ಲ ಎವ್ರಿ ಡೇ. ಅದೇ ಸಿನಿಮಾ ಅಂತಂದರೆ ನಮ್ಗೆ 6 ಗಂಟೆ 6:30 ಮುಗಿಸ್ಬಿಡ್ತಾರೆ. ಡಿಪೆಂಡ್ ಸೀರಿಯಲ್ಗೂ ಸಿನಿಮಾಗೂ ಡಿಫ್ರೆನ್ಸ್. ಹಂಗಾಗಿ ನಾವು ಅಲ್ಲಿ ಆಮೇಲೆ ಏನಾಗುತ್ತೆ ಸೀರಿಯಲ್ಗಳೆಲ್ಲ ನಮಗೆ ಎಲ್ಲ ಆಲ್ಮೋಸ್ಟ್ ನಾವೇ ಮೇಕಪ್ ಮಾಡಬೇಕು. ಯಾರೋ ಒಬ್ಬರಿಬ್ಬರು ದೊಡ್ಡವರು ಅವರೆಲ್ಲ ಮಾಡ್ಕೊತಾರೆ ಬಿಟ್ಟರೆ, ಸಿನಿಮಾದಲ್ಲಿ ಅಂದರೆ ಹೀರೋ ಹೀರೋಯಿನ್ಗಳಿಗೆಲ್ಲ ಒಂದಷ್ಟು ಅಳು ಬ್ರಾದರ್ಲ ಪರ್ಸ್ನಲ್ಗಳು ಇರ್ತಾರೆ. ಇನ್ನು ಚಿಕ್ಕ ಪುಟ್ಟ ಆರ್ಟಿಸ್ಟ್ಗಳಿಗೆಲ್ಲ ನಾವು ಮೇಕಪ್ ಮಾಡಬೇಕಾಗುತ್ತೆ. ಹಂಗೆ ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಬಟ್ ಬಣ್ಣ ಕೈ ಎಲ್ಲ ಒಂದೇ ಸರ್, ಅದು ಸೀರಿಯಲ್ ಆಗ್ಬೋದು ಸಿನಿಮಾ ಆಗ್ಬೋದು. ಅನ್ನ ಅಂತೂ ಕೊಡ್ತಾರ ಸರ್, ಅದು ವೆರಿ ಇಂಪಾರ್ಟೆಂಟ್. ಸೀರಿಯಲ್ಲು ಸಿನಿಮಾನೋ ಮತ್ತೊಂದು ಮಗದೊಂದು ಹಿಂಗೆ ನಮ್ಮದು ಜೀವನ ಸಾಗ್ತಾ ಹೋಗ್ತಾ ಇದೆ. ನಾನು ಬಂದು ಯಾವ ರಾಜ್ಕುಮಾರ್ ಕಿಡ್ನಾಪ್ ಆಗಿದ್ದು 2002 ಏನೋ ಸಮಥಿಂಗ್, ನನಗೆ ಇಸ್ವಿ ಕರೆಕ್ಟ್ ನೆನಪಿಲ್ಲ. ನಾವು ಇಂಡಸ್ಟ್ರಿಗೆ ಬಂದು ಸ್ವಲ್ಪ ದಿವಸನೂ ಇನ್ನೂ ಅಸ್ಟೆಂಟಾಗಿ ಕೆಲಸ ಮಾಡ್ತಿದ್ದೆ. ಅದು ಕಿಡ್ನಾಪ್ ಆಯ್ತಲ್ಲ ಅವಾಗ, ಸಡನ್ನಾಗಿ 3 ತಿಂಗಳು ಕೆಲಸ ಇಲ್ಲ. ಮಜಾ ಅಂತಂದರೆ ನಾವು ಮೊದಲೇ ಕುಕ್ಕಂಗ್ ಕುಕ್ಕಂಡು ಅಲ್ಲಿ ಇಲ್ಲಿ ತಿಂತಾ ಇದ್ದೋ, ರಾಜ್ಕುಮಾರ್ ಕಿಡ್ನಾಪ್ ಆಗಿ ಮರುಮಲೇ ಇದ್ದೀವಿ. ಅಂದರೆ ಹೆಂಗೋ ನೋಡಿ, ಸದ್ಯಕ್ಕೆ ಒಬ್ರು ಯಾರು ಒಬ್ರು ಇರಬೇಕು ಬೆಂಗಳೂರಲ್ಲಿ ನಮಗೆ, ನಮಗೋಸ್ಕರ ಯಾರೋ ಹೆಲ್ಪ್ ಮಾಡೋರು ಅಂತಂದರೆ ಏನಾಗುತ್ತೆ ಅಂದರೆ ಸರ್, ಈಗ ಸ್ವಂತದ್ರು ಹೆಲ್ಪ್ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಸರ್. ಎಲ್ಲರಿಗೂ ಅನುಭವ ಆಗಿರುತ್ತೆ. ಇನ್ನು ನಮ್ಮರೇ ಮಾಡ್ತಾರೆ, ಅವರೇ ಮಾಡ್ತಾರೆ, ಇವರೇ ಮಾಡ್ತಾರೆ, ನಮ್ಮವರು ಯಾರೋ ದೊಡ್ಡವರು, ಅದೇನೂ ಅಲ್ಲ ಸರ್. ಆದರೆ ನಮ್ಮ ಅಣ್ಣ ನಮ್ಮ ಜೊತೆಲಿದ್ದ, ಅಂದರೆ ನಮ್ಮ ಅಣ್ಣನ ಜೊತೆಲಿ ನಾನಿದ್ದೆ. ಅವನು ನಮ್ಗೆ ಯಾವುದಕ್ಕೂ ಏನಿಲ್ಲ ಅಂತಂದರೂ ಇದಕ್ಕಂತೂ ನಮ್ಮನ್ನು, ಅಂದರೆ ನಾವು ಎಲ್ಲಿ ಇರ್ತೀವೋ ಅದೇ ಮೈಂಡ್ ಬರುತ್ತೆ ಅನ್ನೋದಕ್ಕೆ. ಅವನ ಜೊತೆಲೇ ಇದ್ದ, ಅವನು ಯಾವ ಥರ ಇರ್ತಾನೆ ನೋಡ್ಕೊಂಡು ನೋಡ್ಕೊಂಡು ನಾನು ಅವ್ನು ನಮ್ಗೆ ಅದೇ ಬಂದ್ಬಿಡ್ತು. ಅಂದರೆ ನಮಗೆ ಯಾವುದೇ ರೀತಿಯ ಒಂದು ಆ ಕೆಟ್ಟ ಆಲೋಚನೆಗಳಾಗಲಿ ಇದಾಗಲಿ ಬರಲಿಲ್ಲ. ಒಬ್ಬರು ಒಳ್ಳೆಯ ಜೊತೆಲಿದ್ದರೆ ಒಂದು ಒಳ್ಳೆಯದೇ ಕಲಿತೀವಿ ಅನ್ನೋದಕ್ಕೆ ನಾನು ಉದಾಹರಣೆ ಅಂತ ನಾನು ಅಂದ್ಕೊಂತೀನಿ. ಯಾಕೆಂದರೆ ನಮ್ಮ ಸರೌಂಡಿಂಗಲ್ಲೆಲ್ಲ ಗೊತ್ತು ಈಗ ನಮ್ಮ ಲೋಕಣ್ಣ ಅವಂದು ಹಿಂಗೆ ಅಂತಂದರೆ ಎಲ್ಲದನ್ನೂ ಮ್ಯಾನೇಜ್ ಮಾಡ್ಕೊಂಡು, ಯಾವುದನ್ನು ತುಂಬ ಟೆನ್ಷನ್ ಆಗ್ತಾ ಅಂದಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿರೋ ಆ ಬುದ್ಧಿ ಏನು ಬಂತೋ ಅದು ನಮಗೆ ಬಂತು. ಇರಲಿ ಇಲ್ದೇ ಇರಲಿ ಒಂದೇ ಥರ ಇರಬೇಕು, ಇದ್ದಾಗ ಒಂಥರ ಇಲ್ದಾಗ ಒಂಥರ ಆ ಥರ ಇರಬಾರ್ದು ಮನುಷ್ಯ. ಮನುಷ್ಯನ ಸ್ವಭಾವ ಈ ಬರಲಿ ಬರದಲ್ಲೇ ಇರಲಿ ಒಂದೇ ಥರ ಇರಬೇಕು ಅನ್ನೋದು ಕಲ್ತ್ಕೊಂಡಿದ್ದು ನಮ್ಮ ಅಣ್ಣನ ಹತ್ರ. ಅಂದರೆ ನಾವು ಚಿಕ್ಕ ವಯಸ್ಸಿಗೆ ಬಂದುಬಿಟ್ಟಲ್ಲ ಸರ್, 16-17 ವರ್ಷಕ್ಕೆ ನಮ್ಮ ಅಪ್ಪ ಅಮ್ಮ ಎಲ್ಲ ಹೇಳ್ಕೊಟ್ಟಿರ್ತಾರೆ. ಆದರೂ ಒಂದು ಮೆಚೂರ್ಡ್ ಆ ಒಂದು ಮಟ್ಟಕ್ಕೆ ಬಂದಾಗ ನಮ್ಗೆ ಯಾರು ಜೊತೆಲಿರ್ತಾರೆ ಸ್ನೇಹಿತರು ಅಥವಾ ಯಾರು ನಮಗೆ ಎಲ್ಲ ಹೇಳ್ಕೊಡ್ತಾರೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಪ್ರತಿಯೊಂದು ಕಲಿತಾ ಹೋದೆ ಸರ್. ಬಟ್ ಅವಾಗ ಮಜಾ ಅಂತಂದರೆ ರಾಜ್ಕುಮಾರ್ ಕಿಡ್ನಾಪ್ ಆಗಿ ಟೈಮಲ್ಲಿ ಏನೋ ಒಂದೊಂದೇ ಒಂದು ಇಂಟ್ರೋ ಆಯಿತು ಸರ್, 2006 ಅನಿಸುತ್ತೆ. ನನಗೆ ಗೊತ್ತಿಲ್ಲ ಯಾರೋ ಹೇಳ್ಬಿಟ್ಟಿದ್ದಾರೆ. ಅವಾಗ ಒಂದು ಪೇಪರ್ ಇದೆ ನಿಮ್ಗೆ ಕೊಡ್ತೀನಿ, ಬರ್ಬೇಕಾದ್ರೆ ಇದು ಮಾಡಿ ಅದೊಂದು ಇಂಟ್ರೂ ಮಾಡಿದ್ರು. ಬಣ್ಣ ಹಚ್ಚುವವನ ಚಿತ್ತಾರದ ಬದುಕು ಅಂತ. ಬಣ್ಣ ಹಚ್ಚುವವನ ಚಿತ್ತ ಅಂದರೆ ನಮ್ಮದು ಕಷ್ಟ, ನಮ್ಗೆ ಇದೇನು ಅಲ್ಲಿ ಯಾರೋ ಉಪಮುಖೇಂದ್ರ ಅಂತ ಸ್ಟಿಲ್ ಫೋಟೋಗ್ರಾಫರ್ ಅವರು ಅಲ್ಲೆಲ್ಲೋ ಕರೀತಾರೆ, ಇಲ್ಲಿ ಮಲ್ಲೇಶ್ವರಮ್ಮಲ್ಲಿ ನಿಮ್ಮ ಫೋಟೋ ಬೇಕು ಸರ್ ಅಲ್ಲಿ ಹೇಳಿದ್ದಾರೆ ಅವ್ರ ಪ್ರೆಸ್ಸಿಂದ, ಅದು ನಿಮ್ಮದು ಇಂಟ್ರೋ ಆಗ್ತಿದಾರಂತೆ ಅಂತ ಒಂದು ಪೇಜೇ ಮಾಡಿಬಿಟ್ಟಿದ್ರು. ಆ್ಯಕ್ಚುಲಿ ಫುಲ್ಲು ಅದ್ಯಾವುದೋ ಬೇರೆ ಕಾಲಂ ಬಂತು ಅಂತ ನಮ್ಗೊಂದು ಕಾಲ್ ಭಾಗದೇನೋ ಹಾಕಿ ಇದು ಮಾಡಿದ್ರು. ಅದೇನೋ ಗೊತ್ತಿಲ್ಲ ಅಂದರೆ ಹಿಂದ್ಗಡೆ ತೆರೆ ಹಿಂದೆ ಎಷ್ಟು ಕಷ್ಟಪಡ್ತಾರೆ ಅನ್ನೋದೇನೋ ಅವರು ಇದು ಮಾಡೋಕ್ಕೇನೋ ಪ್ಲ್ಯಾನ್ ಮಾಡಿದರು. ನನ್ನ ಮಜಾ ಅಂತಂದರೆ ಅವರು ಮಲ್ಲೇಶ್ವರಮ್ಗಲ್ಲೆಲ್ಲೋ ಕರಿತಾರೆ ಸವಿತಾ ಥಿಯೇಟರ್ ಪಾರ್ಕಿಂಗ್ ಏನಾದರೂ ದುಡ್ಡಿಲ್ಲ ಬಸ್ಗೆ ಹೋಗೋಕ್ಕೆ,
ನಾನು ಹೋಗೋಣ ಬೇಡ ಅಂತ ಸುಮ್ಮನಾದೆ. ಬಟ್ ಅಂದ್ಕೊಂಡೆ, ಬಟ್ ಅವ್ರು ಏನೋ ಪಾಪ ನಾವೇನು ಕೇಳಿಲ್ಲ, ಅವರೇ ಬಂದು ಇದು ಮಾಡ್ತಿದ್ದಾರೆ, ಹೋಗಿಲ್ಲ ಅಂದರೆ ಹೆಂಗೆ ಅಂತ ಅಲ್ಲಿಂದ ನಾನು ನಡ್ಕೊಂಡೋದೆ ಸರ್. ಯಾರನ್ನೂ ಕೇಳಲ್ಲ ನಾವು ಇಲ್ಲಿ. ಆಲ್ಮೋಸ್ಟ್ ಮಂಜುನಾಥ್ ನಗರದಿಂದ ಮಲ್ಲೇಶ್ವರಂ ಸವಿತಾ ಥಿಯೇಟರ್ವರೆಗೂ ನಡ್ಕೊಂಡೋಗಿ ಅಲ್ಲವರು ಒಂದು ಎರಡು ಮೂರು ಫೋಟೋ ಕ್ಲಿಕ್ ಮಾಡಿ ಆಯಿತು ಹೋಗಪ್ಪ ಇಂಥ ದಿವಸ ನಿಮಗೆ ಬರುತ್ತೆ, ಅದೇನೋ ಒಂದು ಖುಷಿ. ಅಂದರೆ ಇವಾಗಾದರೆ ಪೇಪರು ನ್ಯೂಸು ಮೀಡಿಯಾ ಗಿಡಿಯಾ ಇವಾಗೆಲ್ಲ ನೋಡ್ತಾ ಇರ್ತೀವಿ, ಇದು ಮಾಡ್ತಾ ಇರ್ತೀವಿ, ಅವಾಗ ಅಷ್ಟಿರಲಿಲ್ಲ. ಆ ಕಾಲದಲ್ಲಿ ಅದೇನೋ ಒಂದು ಖುಷಿ. ಅದು ಬಂದು ನಾವು ಊರಿಗೆಲ್ಲ ಫೋನ್ ಮಾಡಿ ನಮ್ದು ಈ ಥರ ಪೇಪರಲ್ಲಿ ಬಂದಿದೆ ಅಂತೇಳಿ ಅವ್ರಿಗೆ, ಅವಾಗೆಲ್ಲ ವಾಟ್ಸಪ್ ಅಷ್ಟೊಂದು ಇದಿರಲಿಲ್ಲ, ಬರೀ ಪೇಪರೇ, ನಾನು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಂ ಹಾಂ, ಅದರಲ್ಲಿ ಬರೋದೇ ಗ್ರೇಟು, ಅದರಲ್ಲಿ ನಮ್ದು ಒಂದೇ ಒಂದಿತ್ತು. ಅದಾದಮೇಲೆ ಇದೆ ಸರ್ ಬರ್ತಿರೋದು, ಇನ್ನೇನು ಇಲ್ಲಿ ಇಲ್ಲ ಅಂತಂದ್ರೆ ಈಗ ವರ್ಷವ್ರ ಕಡೆಯಿಂದ ಇಲ್ಲ ಸರ್ ನಿಮ್ಮದು ಒಂದು ಇಂಟ್ರೋ ಆಗಲೇಬೇಕು ಅಂತ ಇವಾಗ ನಾನು ಇದು ಮಾಡ್ತಿದ್ದೀನಿ. ಅದೇ ನಾನೀಗ ಫಸ್ಟು ಮನೆತನ ಅಂತ ಸೀರಿಯಲ್ಲು ಫಸ್ಟ್ ಎಂಟ್ ಆಗಿ ಹೋಗಿದ್ದು. ಬಟ್ ಹೆಂಗಿತ್ತು ಅಂದರೆ ನಮಗೇನು ಗೊತ್ತಿಲ್ಲ, ಈಗ ಯಾರೋ ಹಳ್ಳಿಲಿರೋ ಹುಡುಗನ್ನ ತಂದು ಒಂದು ಶೂಟಿಂಗ್ ಒಳಗೆ ಬಿಟ್ಟಂಗೆ ಒಂದು ಬ್ಯಾಗ್ ನೇತಾಕ್ ಬಿಟ್ಟರು. ಅಲ್ಲೇನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಪಾಪ ಅದು ನಮ್ಮ ಮೇಕಪ್ ಅವರು ಸುರೇಶ್ ಕೊಪ್ಪ ಅಂತ, ಅವರು ಈ ಥರ ಅಪ್ಪ ಹಿಂಗೆ ಹಿಂಗೆ ಮಿರರ್ ಹಿಡಿಬೇಕು, ಹಿಂಗೆ ಪೋರ್ಟ್ ಮಾಡಬೇಕು, ಹಿಂಗೆ ಹಿಡ್ಕೋಬೇಕೆಲ್ಲ ತೋರಿಸ್ತಿದ್ರು. ನನಗೆ ವೇಣು ಅವರು ಅಂತ, ಲಂಬು ವೇಣು ಅಂತ ಅವ್ರಿಗಿಲ್ಲ ಅನಿಸುತ್ತೆ, ಇಲ್ಲ ಅವರು. ಅವರು ಅಷ್ಟು ಉದ್ದ ಇದ್ದಾರೆ ಸರ್, ನಾನಿರೋದು ಇಷ್ಟು ಉದ್ದ. ಅವಾಗ ಬಿಡಿ, ಈಗ 4x4 ಇದ್ದೀನಿ, ಅವಾಗ ಇಟ್ಟೆ ಇಟ್ಟು ನಿನ್ನ ಬಿದ್ದೋ ಥರ ಇದ್ದೆ. ಅವಾಗೆಲ್ಲ ಹಂಗೆ ಜೀವನ, ಮಿರರ್ ಹಿಂಗೆ ಹಿಡ್ಕೊಂಡೆ, ಆ ಅಪ್ಪ ಇರೋದು ಅಷ್ಟು ಉದ್ದ, ನಾನು ಹೆಂಗೆ ಹಿಡಿದಿ ಹಿಂಗೆ, ನಮ್ಗೆ ಗೊತ್ತು ಗೊತ್ತಿಲ್ಲ ನನಗೆ. ಅಂದರೆ ಫಸ್ಟ್ ದಿವ್ಸದ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ. ಅವರು ಪಾಪ ನಮ್ಮನ್ನು ಎಷ್ಟು ಇದಾಗಿ ಮಾಡೋರು ಅಂತಂದರೆ, ಒಂದು ಒಂದು ಕಾಮಿಡಿಯಾಗಿ ಇದು ಮಾಡೋರು ಅಂತ ನನಗೆ ಮಿರರ್ ಹಿಡಿದೆ. ಹೊಟ್ಟೆಗಿದೆ ಮಿರರ್ ಅಷ್ಟೇ ಅವ್ರಿಗೆ, ಅವ್ರು ಇರೋದು ಅಲ್ಲಿ. ನಾವು ಹಿಂಗೆ ಬಗ್ಗಿದ್ರು, ಬಗ್ಗಿ ಹಿಂಗೆ ತಲೆ, ಪಾಪ ಅವ್ರಿಗೆ ಗೊತ್ತಿಲ್ಲ ಹೊಸ ಹುಡುಗ ಅಂತ. ನಾನು ಮತ್ತೆ ಹಿಂಗೆ ಕೆಳಗೆ ಹೋದೆ, ಅವ್ರು ಫುಲ್ಲು ಉದ್ದಕ್ಕೆ ಮಲಗಿಬಿಟ್ರು, ಬಾಚ್ಕೊಂತ ಇದಾರೆ ತಲೆ, ನಾನು ಹಿಂಗೆ ಹಿಡ್ಕೊಂಡು ಕೂತಿದ್ದೆ, ನನಗೆ ಗೊತ್ತಿಲ್ಲ ಅದು ಪಾಯಿಂಟ್. ನನಗೆ ಗೊತ್ತು, ಹಿಂಗೆ ಹಿಡ್ಕೊಂಡಿದ್ದೀನಿ ನಾನು ಕೆಳಗಡೆ. ಆಮೇಲೆ ಎಲ್ಲ ಸುತ್ತ ಬಂದಿದ್ದವ್ರೆ ಜೋರು ನಗ್ತಾವ್ರೆ. ಅವರು ಮೊದಲೇ ಕಾಮಿಡಿ ವೇಣು ಸರ್, ಅವ್ರು ಹಿಂಗೆ ಇಟ್ಕೊಂಡಿದ್ದೀನಿ. ಆಮೇಲೆ ಲಾಸ್ಟ್ಗೆಲ್ಲ ಬಂದು, ಯಾಕಪ್ಪ ಅಂದರೆ ಸರ್ ಅವರು ನಾನು ಹಿಂಗೆ ಕೆಳಗಿಡೋ ಮಿರರು ಕೆಳಗಿಡೆ ಅಂತಂದ್ರು, ಅಂದರೆ ಮೇಲೆತ್ತು ಅಂತಂದ್ರೆ ಎತ್ತದೆ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟೇ. ಆಮೇಲೆ ಬಗ್ಗಿದ್ರು, ಆಮೇಲೆ ಇನ್ನೂ ಬಗ್ಗಿದ್ರು ನಾನು ಬಗ್ತಾ ಬಗ್ತಾ ಹಿಂಗೆ ಹಿಡಿದೆ ಸರ್ ಅಂತ ಜೋರು ಸಾಯಂಕಾಲದವರೆಗೂ ಅದೇ ಸುದ್ದಿ. ಇದು ನನ್ನ ಫಸ್ಟ್ ಡೇ ಶೂಟಿಂಗು ಎಕ್ಸ್ಪೀರಿಯೆನ್ಸ್. ಅಂದರೆ ಏನು ಗೊತ್ತಿಲ್ಲದಂಗೆ ಏನಾರು ಮಾಡು ಅಂತಂದರೆ, ಮಿರರ್ ಏನು ನಮಗೆ ಗೊತ್ತಿಲ್ವಲ್ಲ ಸರ್, ನಾನೇನು ಮಾಡಿದೆ, ಅವ್ರು ಬಗ್ಗಿದ್ರು, ಅವ್ರು ತಮಾಷೆ ಮಾಡೋಕ್ಕೋಸ್ಕರ ಏನೋ ಸುಮ್ಮನೆ ಹಿಂಗೆ ಮಲಗಿಬಿಟ್ರು, ಹಿಂಗೆ ಹಿಂಗೆ ಮಲಗಿಬಿಟ್ರು, ಹಿಂಗೆ ಹಿಂಗೆ ಬಾಚ್ಕೊಂತ ಇದ್ರು, ನಾನು ಹಿಂಗೆ ಹಿಡಿದೆ. ಎಲ್ಲ ರೋಬೋ ಫ್ಯಾಮಿಲಿ ಅಂತ ಒಂದು ಕಾಮಿಡಿ ಸೀರಿಯಲ್ ವರ್ಕ್ ಮಾಡಿದೆ ಸರ್, ಮಾಸ್ಟರ್ ಆನಂದ್ ಅವ್ರದ್ದು. ಆ್ಯಕ್ಚುಲಿ 2014 ನನ್ನ ಮದುವೆ ಟೈಮ್, ಅಂದರೆ ಒಂದು ವರ್ಷ ಆದಮೇಲೆ ನನ್ನ ಮದುವೆ, ಆ ಸೀರಿಯಲ್ ಗ್ಯಾಪಲ್ಲೇ ನನ್ನ ಮದುವೆ ಆಗಿದ್ದು. 2011 ಅದು ಏನೋ ಶುರು ಆಯಿತು ಸಮಥಿಂಗ್. ಅದು ಕಾಮಿಡಿ ಸೀರಿಯಲ್ ಸರ್, ಅದು ಹೆಂಗೆ ಅಂತಂದರೆ ಅದು ಎಕ್ಸ್ಪೀರಿಯನ್ಸ್. ಹಾಂ, ಅವಾಗ ETV ಅಂತ ಇತ್ತು ಸೀರಿಯಲ್ ಇದ್ದಾಗಲೇ, ETV ಕಲರ್ಸ್ ಅಂತ ಚೇಂಜ್ ಆಯಿತು. ಅದು ಒಂದು 650 ಎಪಿಸೋಡ್ ಬಂತು, ಅದೊಂದು ಅದ್ಭುತ ಎಕ್ಸ್ಪೀರಿಯೆನ್ಸು. ಏನಕ್ಕೆ ಅಂದರೆ ಅದು ಕಾಮಿಡಿ ಸೀರಿಯಲ್ ಸರ್, ಗೆಟಪ್ ದಿನಕ್ಕೆ ಒಂದೊಂದು ಗೆಟಪ್ಪು, ಒಂದೊಂದು ಕತೆ, ಒಂದು ದಿನದ ಒಂದು ದಿನ ಶೂಟ್ ಮಾಡೋದು ಆ ಥರ. ಅದು ಭಾಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ಲಿ. ಮಾಸ್ಟರ್ ಆನಂದ್ ಅವರಲ್ಲಿ ಅವ್ರ ತಮ್ಮ ಬತ್ತಿದ್ರು, ಆಮೇಲೆ ರಾಜಶೇಖರ್ ಅಂತ ಈ ಒಂದು ಸಿನಿಮಾ ಮಾಡಿದ್ರು, ಏನದು ಕೋಮಲ್ ಅವ್ರದ್ದು ಒಂದು ಸಿನಿಮಾ ಮಾಡಿದ್ರು, ಅದೇನೋ ಹೆಸರು ಏನೋ ಇದೆ ಕೋಮಲ್ ಅವ್ರದ್ದು, ಅದು ಹೆಸರು ಚೇಂಜ್ 2020 ಶುರು ಮಾಡಿದ್ದು. ಅವರು ಆ್ಯಕ್ಟಿಂಗು ಡೈರೆಕ್ಷನ್ ಎಪಿಸೋಡ್ ಡೈರೆಕ್ಷನ್ ಎಲ್ಲ ಮಾಡೋರು. ಅವರು ಮಾಸ್ಟರ್ ಆನಂದ್ ಅವ್ರ ತಮ್ಮ, ಅವರು ಡೈರೆಕ್ಷನ್ನು ಮಾಡೋರು, ಆ್ಯಕ್ಟಿಂಗು ಮಾಡೋರು. ಅಂದರೆ ತುಂಬ ಚೆನ್ನಾಗಿತ್ತು ಸರ್. ಬೆಳಗ್ಗೆ ಎಲ್ಲ ಹೋದ್ರೆ ಒಳ್ಳೆ ಒಂದು ಫ್ಯಾಮಿಲಿ ಥರ ಪಟ 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 ಅಂತ ಶೂಟ್ ಮಾಡಿಬಿಡ್ತಿದ್ದು. ಸಡನ್ ಮಧ್ಯದಲ್ಲಿ ಏನೋ ಗಡ್ಡ ವಿಗ್ಗು, ಮತ್ತದೇನೋ ಒಂದು ಗೆಟಪ್ಪು, ಇದ್ರ ಗೆಟಪ್ ಇದ್ರೆ, ಅದು ಆ ಎಕ್ಸ್ಪೀರಿಯೆನ್ಸೇ ಅದ್ಭುತ ಸರ್. ಒಂದು ಎರಡೂವರೆ ವರ್ಷ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಸರ್. ಅದು ಇಲ್ಲಿ ಮಾಗಡಿರೋಳಗೆ ಪುಟ್ಟಣ್ಣ ಸ್ಟುಡಿಯೋ ಅಂತ ಒಂದು ಸ್ಟುಡಿಯೋ ಇದೆ, ಅಲ್ಲಿ ಮಾಡಿದ್ದು. ಫಸ್ಟ್ 100 ಎಪಿಸೋಡು ಗಣೇಶ್ ಅವ್ರದ್ದು ಒಂದು ಮನೆ ಇದೆ ಇಲ್ಲಿ ಉಳ್ಳಾಳದಲ್ಲಿ, ಅಲ್ಲಿ 100 ಎಪಿಸೋಡ್ ಮಾಡಿದ್ರು. ಅದಾದಮೇಲೆ ಕಾನ್ಸೆಪ್ಟ್ ಎಲ್ಲ ಚೇಂಜ್ ಮಾಡಿ ಪುಟ್ಟಣ್ಣ ಸ್ಟುಡಿಯೋದಲ್ಲಿ ಅಲ್ಲಿ 650 ಎಪಿಸೋಡ್ವರೆಗೂ ನಾವಲ್ಲಿ ವರ್ಕ್ ಮಾಡಿದೆ. ಯಾವುದು ರೋಬೋ ಫ್ಯಾಮಿಲಿ ಅಂತ ಕಾಮಿಡಿ ಸೀರಿಯಲ್. ಅದು ಏನಾಗುತ್ತೆ ಅಂದರೆ ಸರ್, ನಾವೀಗ ಮಾಮೂಲಿ ಸೀರಿಯಲ್ ಮಾಡ್ಬೇಕಾದ್ರೆ ಅಲ್ಲೊಂದೇನೋ ಅವಳು ಇಲ್ಲ ಒಂದೇನೋ ಒಂದು ಅದೇನೋ ಅವ್ರಿಗೆ ಅತ್ತೆ ಅಂತೆ ಸೊಸೆ ಅಂತೆ ಅವ್ರಿಗೇನೋ ಅಲ್ಲಿ ವಿಷಯ ಹಾಕಿದ್ರೆ ಅದು ಇದು ಅದೇ ನಡೀತಾ ಇರುತ್ತೆ ಅಲ್ಲಿ. ಬಟ್ ಅದಕ್ಕೆ ಬೇಕು, ಜನಗಳಿಗೆ ಅದೇ ಬೇಕು. ಓಕೆನಾ, ಇಲ್ಲಿ ಬೇರೆ ಥರ ಎಕ್ಸ್ಪೀರಿಯೆನ್ಸ್ ಇಲ್ಲಿ ಈ ಸೀರಿಯಲಲ್ಲಿ. ಇಲ್ಲಿ ಏನು ಅಂತಂದರೆ ಮಾತಿತ್ತು ಕಾಮಿಡಿ ಪಂಚು ಪಟ್ ಅಂತ. ಅಂದರೆ ಏನಾಗುತ್ತೆ, ರಾತ್ರಿ 10:00 ಏನೋ ಬತ್ತಿತ್ತು, ನಗ್ತಾ ನಗ್ತಾ ಮಲಗಲಿ ಜನ ಅದು ನೋಡ್ಬಿಟ್ಟು ಅನ್ನೋ ಥರದ್ದು ಒಂದು ಮಾತಿತ್ತು ಕಾಮಿಡಿ ಪಂಚು. ಮಜಾ ಅಂತಂದರೆ ಯಾರೂ ಇಲ್ವಾ, ನಾವೇ ಯಾರೊಬ್ಬರು ಆ್ಯಕ್ಟಿಂಗ್ ಮಾಡಿಬಿಡ್ತಿದ್ವಿ. ನಾನೇ ನನಗೆ SI ಫಿಕ್ಸ್ ಮಾಡಿಬಿಟ್ಟಿದ್ರು, ಯಾರು ಬರಲಿಲ್ವ SI ಕರೆಯೋ ಶಾಸ್ತ್ರದಾರರು ಹಾಕಿರೋ ಕಾಸ್ಟ್ಯೂಮು ಯಾವ್ದಾರು ಅಂತಲ್ಲ ಅಥವಾ ಇನ್ಯಾವೋ ಒಂದು ಡೈಲಾಗ್ ಇರೋದು ಹೇಳಿಸ್ಬಿಡೋರು. ಅದು ಎಕ್ಸ್ಪೀರಿಯೆನ್ಸ್ ಆಗೋಗ್ಬಿಟ್ಟಿದೆ ನನಗೆ. ಅದಿದೆ ನನ್ನ ಹತ್ರ ಫೋಟೋಗಳು, ವಿಡಿಯೋಸ್ ಎಲ್ಲ ಒಂದಷ್ಟು. ಸುಮ್ಮನೆ ಇರಲಿ, ನಮ್ಮ ನೆನಪಿಗೋಸ್ಕರ ಇರಲಿ ಅಂತ ಇಟ್ಟಿದ್ದೀವಿ. ನಾವೇನು ಆರ್ಟಿಸ್ಟ್ ಅಲ್ಲ, ಬಟ್ ನಮ್ಗೆ ಅವಾಗ ಕೆಲಸ ಆಗಬೇಕು. ಯಾರೋ ಹೇಳಿರ್ತೀವಿ ಬಂದಿರಲ್ಲ, ಅಥವಾ ಒಂದು ಚಿಕ್ಕದಿರುತ್ತೆ ನೀನೇ ಮಾಡ್ಬೋದಲ್ವಾ ಅಂತಾರೆ. ಆ ಥರನೂ ಎಷ್ಟೋ ಅದು ಮಾಡ್ಕೊಂಡು
ಆ್ಯಕ್ಟಿಂಗು ಮಾಡ್ಕೊಂಡು ಸಿಂಪಲಾಗಿ ಮೇಕಪ್ಪು ಮಾಡ್ಕೊಂಡು ಈಗ ಇಂಡಸ್ಟ್ರಿ ಏನಾಗಿದೆ ಸರ್, ಒಂದಷ್ಟು ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ಇಲ್ಲಿಗೆ ಪರ್ಮನೆಂಟಾಗಿ ಉಳಿಬೇಕು ಅಂತಂದರೆ ನಮ್ಮ ಅಪ್ಪಟ ಕನ್ನಡ ಅಭಿಮಾನಿ ಅಂತ ಹೇಳೋಕ್ಕೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡಿಗನಾಗಿರು. ಸ್ವಲ್ಪ ಏನೋ ಒಂದು ಹಬ್ಬ ಮಾಡ್ತೀವಲ್ಲ, ಶಿವರಾತ್ರಿ ಹಬ್ಬ, ಅದು ಹಬ್ಬ ಈ ಹಬ್ಬ ಅಂತ, ಅದು ಜೀವನದಲ್ಲಿ ಒಬ್ಬ ಮನುಷ್ಯನಿಗೆ ಒಂದು ಹಬ್ಬ, ಅವನಿಗೋಸ್ಕರ ಒಂದು ಹಬ್ಬ ಬರುತ್ತೆ, ಅದು ಯಾವುದು ಅಂದರೆ ಅವ್ನು ಹಬ್ಬ. ಊರು ಸುತ್ತ ಮೇಲೂ ನಮ್ಮೂರೇ ನಮಗೆ ಮೇಲು ಅಂತ ಅಂದರೆ